ಅಭಿಮತ ವಾಹಿನಿಯನ್ನ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೊಡ್ತಾ ಪ್ರತಿ ವಾರದಂತೆ ಇಂದೂ ಕೂಡ ಅದ್ಭುತವಾದಂತಹ ಪ್ರತಿಭೆಯ ಜೊತೆ ನಾವು ಇಂದು ಪ್ರತಿಭಾ ಚುಕ್ಕಿಗಳು ಕಾರ್ಯಕ್ರಮದ ಮೂಲಕ ನಿಮ್ಮ ಜೊತೆ ಇದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವರು ನೃತ್ಯಕ್ಕೂ ಸೈ ಹಾಡುಗಾರಿಕೆಗೂ ಸೈ ಯೋಗಕ್ಕೂ ಸೈ ಸ್ಪೋರ್ಟ್ಸಿಗೂ ಸೈ ಹಾಗೆ ಕುಕ್ಕಿಂಗಲ್ಲೂ ಅಲ್ಲೂ ಕೂಡ ಪ್ರೈಸನ್ನು ಪಡೆದವರು ಅಂತ ಹೇಳ್ಬೋದು ಸೊ ಇವರ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರ ಜೊತೆ ನಾವೀಗ ಮಾತಾಡೋಣ ಮುಂದೆ ಏನು ಮಾಡಬೇಕು ಅಂತ ಇದ್ದಾರೆ ಇಲ್ಲಿವರೆಗೆ ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಹಾಗೆ ಮುಂದೆ ಏನು ಆಗಬೇಕು ಅಂತ ಆಸೆಯನ್ನು ಹಿಡ್ಕೊಂಡಿದ್ದಾರೆ ಸೊ ಎಲ್ಲವನ್ನ ಕೂಡ ಇವರ ಜೊತೆ ಇವತ್ತು ಕೇಳೋಣ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರು ಅಲ್ಲ ಅದು ನಮ್ಮ ಬಹುಮುಖ ಪ್ರತಿಭೆಯಾಗಿರುವಂತಹ ಕೆ ಎಂ ವರ್ಷ ಅವರು ಸೊ ಬನ್ನಿ ಇವತ್ತು ಕೆ ವರ್ಷ ಅವರ ಕಲಾ ಜರ್ನಿಯನ್ನ ತಿಳ್ಕೊಳ್ಳೋಣ ನಮಸ್ತೆ ಅವರೇ ನಮಸ್ತೆ ಹೇಗಿದ್ದೀರಾ ಓಕೆ ಇವತ್ತು ನಿಮ್ಮ 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 ಜೊತೆ ಬಗ್ಗೆ ಮಾತಾಡುವ ಮೊದಲು ನಾವ್ ಯಾವುದೇ ಕಾರ್ಯಕ್ರಮವಾದ್ರೂ ಸರಿ ಅಲ್ಲಿ ಗಣಪತಿ ದೇವರ ಒಂದು ಆಶೀರ್ವಾದ ಇದ್ರೆ ಅವರ ಪ್ರಾರ್ಥನೆಯ ಜೊತೆ ಆ ಕಾರ್ಯಕ್ರಮ ಶುರುವಾದ್ರೆ ಆ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನಗಳು ಬರುವುದಿಲ್ಲ ಅಂತ ಹೇಳೋದು ನಮ್ಮೆಲ್ಲರ ನಂಬಿಕೆ ಹೌದು ಅಲ್ವಾ ಎಸ್ ಅದಕ್ಕೋಸ್ಕರ ನೀವು ಒಂದು ಅದ್ಭುತವಾದಂತಹ ಸಿಂಗರ್ அத நம்ம வீட்ச் பிரார்த்தனைய ஜொத்திரமருண ஓகே ஓம் காரணியே கணாப்பா சாக்கந்தனே ஹே கணப்போம் நாதப்பிரிய ஹே கணாப்பா சா வந்தனே ஹே கணப்பா ಥಿಮೆ ಧಮೆ ಧಿಮೆ ಧಿಮೆ ನಾಟ್ಯ ಸ್ವರೂಪಾ ನಿನಗಿದು ಅರ್ಪಣೆ ಭಕ್ತಿಯ ದೋಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಅದ್ಭುತವಾದಂತಹ ಸ್ತುತಿಯ ಮೂಲಕ ಈ ಕಾರ್ಯಕ್ರಮಕ್ಕೆ ಶುರುವ ಅಂದರೆ ಶುರುವನ್ನು ಕೊಟ್ಟಂತಹ ನಿಮಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಮೊಟ್ಟ ಮೊದಲೇದಾಗಿ ವರ್ಷ ಅವರು ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ ಅಥವಾ ಯಾವ ಶಾಲೆಯಲ್ಲಿ ಕಲಿತಾ ಇದ್ದೀರಾ ಹಾಗೂ ನಿಮ್ಮ ಊರಿನ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಶಾರದಾ ವಿದ್ಯಾಲಯ ಶಾಲೆಯ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೂ ಮಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ ನಾನು ಪುತ್ತೂರಿನ ಅನಂತಾಡಿ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಇರೋದು ಓಕೆ ಹಾಗಾದ್ರೆ ನೀವು ಇವಾಗ ಮಂಗಳೂರಲ್ಲಿ ಇದ್ದೀರಾ ಮೊದ್ಲು ಪುತ್ತೂರಲ್ಲಿ ಇದ್ರಿ ಅಂತ ಚಿಕ್ಕ ಇರುವಾಗ ಓಕೆ ಅಂದ್ರೆ ಎಷ್ಟು ವರ್ಷಗಳ ಕಾಲ ನೀವು ಪುತ್ತೂರಲ್ಲಿ ಇದ್ರಿ ಒಂದು ಏಳು ತಿಂಗಳು ಮತ್ತೆ ನಾನು ಬ್ಯಾಂಗ್ಳೂರಿಗೆ ಓಕೆ ಪುಟ್ಟ ಪಾಪು ಇರುವಾಗ ನೀವ್ ಅಲ್ಲಿ ಹುಟ್ಟಿ ಬೆಳೆದದ್ದು ಸ್ಟಾರ್ಟಿಂಗ್ ಅಲ್ಲಿ ಇದ್ರಿ ಅಂತ ಓಕೆ ಓಕೆ ವರ್ಷ ಅವರು ಯಾವುದೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಿಮ್ಮಲ್ಲಿ ನೀವು ತೊಡಗಿಸಿಕೊಂಡು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಹೇಳುವಾಗ ಹೇಳಿದೆ ಆದರೂ ನಮ್ಮ ವೀಕ್ಷಕರಿಗೆ ವರ್ಷ ಅವರ ಬಾಯಲ್ಲೇ ಅವರು ಯಾವುದೆಲ್ಲ ಕಲಿತಾ ಇದ್ದಾರೆ ಯಾವುದ್ಯಾವುದು ಆಕ್ಟಿವಿಟೀಸ್ಗಳಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಕೇಳಲಿಕ್ಕೆ ಕಾತುರತೆಯಿಂದ ಗಾಯ್ತಾ ಇರ್ತಾರೆ ಸೊ ಆದ್ದರಿಂದ ಯಾವುದೆಲ್ಲ ನೀವು ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಸಿಂಗಿಂಗಲ್ಲಿದ್ದೀನಿ ಡ್ಯಾನ್ಸಿಂಗಲ್ಲಿದ್ದೀನಿ ಆಕ್ಟಿಂಗಲ್ಲಿದ್ದೀನಿ ಕುಕ್ಕಿಂಗಲ್ಲಿದ್ದೀನಿ ಯೋಗದಲ್ಲಿ ಇದೀನಿ ಸ್ಪೋರ್ಟ್ಸಲ್ಲಿದ್ದೀನಿ ಸ್ಪೋರ್ಟ್ಸ್ ಅಂದರೆ ಸ್ವಿಮ್ಮಿಂಗ್ ಬಾಸ್ಕೆಟ್ಬಾಲ್ ಮತ್ತು ಡ್ಯಾನ್ಸಿಂಗ್ ಅದೆಲ್ಲ ಆಯಿತು ಓಕೆ ಓಕೆ ಇಷ್ಟೆಲ್ಲದರಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ಆಯಿತು ಹಾಗಾದರೆ ನೀವು ಒಂದು ಬಹುಮುಖ ಪ್ರತಿಭೆ ಅಂತ ಆಯಿತು ಸೊ ಹಾಗಾದರೆ ಈ ಎಲ್ಲ ಆಕ್ಟಿವಿಟೀಸ್ಗಳಿಗೆ ಒಂದು ಗುರು ಅಂತ ಇಡ್ತಾರೆ ಅಂದರೆ ಸಿಂಗಿಂಗ್ ಒಬ್ರು ಹಾಗೆ ನೃತ್ಯಕ್ಕೆ ಒಬ್ಬರು ನೀವು ಇಲ್ಲಿ ಬಂದು ಕೂತಿದ್ದೀರಾ ಅಂತ ಹೇಳಿದರೆ ನಿಮ್ಮ ಬೆನ್ನೆಲುಬಾಗಿ ಆ ಗುರುಗಳು ಕೂಡ ಇಡ್ತಾರೆ ಹೌದಲ್ವಾ ಸೊ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ಗಳ ಗುರುಗಳ ಹೆಸರನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಳ್ಳಿ ಸಿಂಗಿಂಗ್ ನಾನು ಕ್ಲಾಸಿಕಲ್ ಕರ್ನಾಟಕ ಕಲಿತಿದ್ದೇನೆ ನನ್ನ ಗುರುಗಳು ಸಂಧ್ಯಾ ನಾಯಕ್ ಅಂತ ಅವ್ರ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಹಾಗೂ ಡ್ಯಾನ್ಸಿಂಗಲ್ಲಿ ನಾನು ಭರತನಾಟ್ಯಂ ಕಲಿತಿದ್ದೇನೆ ಅದು ನನಗೆ ಸುರೇಶ್ ಅತ್ತವರವರು ಕಲಿಸ್ತಿದ್ದಾರೆ ಹಾಗೂ ಅವರು ನನಗೆ ಒಳ್ಳೆಯದಾಗಿ ಸಪೋರ್ಟ್ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಜೂನಿಯರ್ ಎಕ್ಸಾಮ್ ಆಯಿತು ಈ ವರ್ಷ ಕಟ್ಟಿ ಆಯಿತು ಹಾಗಾದ್ರೆ ಭರತನಾಟ್ಯದಲ್ಲಿ ಜೂನಿಯರ್ ಅಂದ್ರೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀರಾ ಇನ್ನು ಮುಂದಕ್ಕೆ ಮಾಡ್ತೇನೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಕೂಡ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಸೊ ಯಾರಾದರೂ ಒಂದು ಪ್ರತಿಭೆಗೆ ಒಂದು ಆಕ್ಟಿವಿಟೀಸ್ಗಳಲ್ಲಿ ತಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ನೀವೀಗ ಹೇಳಿದ್ರಿ ನಾವು ನೀವು ಡ್ಯಾನ್ಸಿಗೆ ಹೋಗ್ಬೇಕು ಅಂತ ಇದ್ರೆ ಆಕ್ಟಿಂಗಿಗೆ ಹೋಗ್ಬೇಕು ಗೆ ಹೋಗ್ಬೇಕು ಅಂತ ಇದ್ರೆ ಅವರಿಗೆ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು ಬರ್ತದೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ನಿಮ್ಮ ಇಂಟ್ರೆಸ್ಟ್ ಅಥವಾ ತಾಯಿಯ ತಂದೆಯ ಇಂಟ್ರೆಸ್ಟ್ ನಾನ್ ಚಿಕ್ಕವರಾಗ ಒಂದು ಕಾನ್ಸರ್ಟ್ ಹೋಗಿದ್ದೆ ಮ್ಯೂಸಿಕ್ ಕಾನ್ಸರ್ಟ್ ಅಲ್ಲಿ ನಂಗೆ ಅವರದನ್ನ ನೋಡಿ ನಂಗೆ ಸಹ ಹಾಗೆ ಮಾಡ್ಬೇಕು ನಾನ್ಸ ಅಷ್ಟು ದೊಡ್ಡಷ್ಟೇ ಹಾಗಾದ್ರೆ ನಿಮ್ಮದೇ ಓನ್ ಇಂಟ್ರೆಸ್ಟ್ ಇಂದ ನೀವು ಹಾಗಾದ್ರೆ ಡ್ಯಾನ್ಸ್ ಆಮೇಲೆ ಸಿಂಗಿಂಗ್ ಹೇಳಿದ್ರಿ ಇವಾಗ ಸೊ ಸ್ವಿಮ್ಮಿಂಗ್ ಅಲ್ಲಿ ಇದೇನೆ ಹೇಳಿದ್ರಿ ಕುಕ್ಕಿಂಗ್ ಬಿಡಿ ಅದು ಸೆಕೆಂಡರಿ ಅಂಡ್ ಯೋಗ ಇದೆಲ್ಲಕ್ಕೂ ಸೇರ್ಬೇಕು ಅಂತ ಹೇಳಿ ಮೇಯ್ನ್ ಆಗಿ ನಿಮಗೆ ಇಂಟ್ರೆಸ್ಟ್ ಬಂದದ್ದು ಯಾಕೆ ಯೋಗ ಎಲ್ಲ ನಾನು ಸ್ಕೂಲಲ್ಲಿ ಮಾಡ್ತಿದ್ದಾಗ ನಂಗೆ ಒಳ್ಳೆ ಬರ್ತಿತ್ತು ಸೊ ಒಳ್ಳೆ ಟ್ವಿಸ್ಟ್ ಫ್ಲೆಕ್ಸಿಬಿಲಿಟಿ ಒಳ್ಳೆದ್ದು ಸೊ ನಂಗೆ ಹಾಗೆ ಕಂಟಿನ್ಯೂ ಮಾಡೋ ಮತ್ತೆ ಡಾನ್ಸಿಂಗ್ ಎಲ್ಲ ಮ್ಯೂಸಿಕ್ ಒಟ್ಟಿಗೆ ಮಾಡ್ತಾ ಮಾಡ್ತಾ ನಂಗೆ ಅದು ಸಹ ಮಾಡುವಂತಾಯ್ತು ಓಕೆ ಹಾಗಾದರೆ ನಿಮಗೆಲ್ಲ ನಿಮ್ಮ ಓನ್ ಇಂಟ್ರೆಸ್ಟಿಂದಾಗಿ ಬಂದಿದೆ ಯಾರ ಒತ್ತಡದ ಮೇರೆಗೆ ನೀವು ಹೋಗ್ತಿಲ್ಲ ಅಂತ ಆಯಿತು ಸೊ ಓಕೆ ಹಾಗಾದರೆ ವರ್ಷ ಅವರ ಜೀವನದಲ್ಲಿ ನಿಮಗೆ ಇನ್ಸ್ಪಿರೇಷನ್ ಅಂದರೆ ಯಾರು ಶ್ರೇಯಾ ಘೋಷಲ್ ಅಂದರೆ ನನಗೆ ಸಿಂಗಿಂಗ್ಗೆ ತುಂಬ ಇನ್ಸ್ಪಿರೇಷನ್ ಕೊಡ್ತಾರೆ ಡ್ಯಾನ್ಸಿಗೆ ಆ್ಯಕ್ಟಿಂಗ್ಗೆಲ್ಲ ಪುನೀತ್ ರಾಜ್ಕುಮಾರ್ ಓಕೆ ಅಪ್ಪು ಸರ್ ಫ್ಯಾನ್ ಹಾಗಾದರೆ ಓಕೆ ಹಾಗಾದರೆ ನಮ್ಮ ವೀಕ್ಷಕರು ನೀವೀಗ ಸ್ಟಾರ್ಟಿಂಗ್ ಒಂದು ಹಾಡನ್ನು ಹಾಡಿದ್ರಿ ಸೊ ಈಗ ಇನ್ನೊಂದು ಹಾಡನ್ನು ಕೇಳಬೇಕು ಯಾಕೆಂತ ಹೇಳಿದರೆ ಸ್ಟಾರ್ಟಿಂಗ್ ಹಾಡಲ್ಲಿ ನಮ್ಮನೆಲ್ಲರನ್ನು ಕೂಡ ಭಕ್ತಿ ಲೋಕಕ್ಕೆ ನೀವು ಕರೆದೊಯ್ದ್ರಿ ಸೊ ಆದ್ದರಿಂದ ಇನ್ನೊಂದು ಹಾಡನ್ನು ಕೇಳಬೇಕು ಅಂತ ನಮ್ಮ ಎಲ್ಲ ವೀಕ್ಷಕರು ಕಾತುರತೆಯಿಂದ ಕಾಯ್ತಾ ಇರ್ತಾರೆ ಸೊ ಆದ್ದರಿಂದ ನಮ್ಮ ವೀಕ್ಷಕರಿಗಾಗಿ ಇನ್ನೊಂದು ಸಣ್ಣ ಸಾಲನ್ನು ನಮ್ಮ ವೀಕ್ಷಕರಿಗಾಗಿ ಹಾಡಿ ತೂ ಹೀತು ಜನ್ನತ ಮೇರೆ ತೋ ಹಿರೋ ಕಾಸುಕೋನ್ ತುಹೀತ ಮೇರೆ ತು ಹಿರೋ ಕೋನ್ तुह ठंडक तुह दिल की हदतक और कुछ ना जानो बस इतना ही जानो तुझ मेरा में दिखता है यारा मैं क्या करो तुझ मेरा ब दिखता है यारा मैं क्या करो ತುಂಬಾ ಅದ್ಭುತವಾಗಿ ಹಾಡನ್ನ ಹಾಡಿದಿರಾ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ವರ್ಷ ಅವರು ಯಾವ ಸ್ಟೇಜಲ್ಲಿ ಅಂದರೆ ಯಾವುದೇ ಒಂದು ಹುಡುಗಿ ಈಗ ನೀವು ನೀವೇ ಹೇಳಿದಿರಿ ನಾನು ಚಿಕ್ಕಿರುವಾಗ ನಾನು ಯಾವುದು ಹಾಡನ್ನು ಕೇಳಿ ನೀವು ನಾನೊಂದು ಟ್ಯಾಲೆಂಟಿಗೆ ಇನ್ನು ಹೋಗಬೇಕು ಅಂತ ಹೇಳಿ ನಿಮಗೂ ಇಂಟ್ರೆಸ್ಟ್ ಬಂತು ಅಂತ ನೀವು ಹೇಳಿದ್ರಿ ಸೊ ಹಾಗೆ ಯಾವುದರೊಂದು ಪ್ರತಿಭೆ ಒಂದು ಸ್ಟೇಜಿಗೆ ಹೋಗಬೇಕು ಅಂತ ಹೇಳಿದರೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಮೊಟ್ಟ ಮೊದಲಿನ ಸ್ಟೇಜ್ ಅಂದರೆ ಫಸ್ಟ್ ಅವ್ರು ಹೋದಂಥ ಸ್ಟೇಜ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಆ ಒಂದು ನೆನಪು ನಿಮಗಿದ್ರೆ ಅಂದರೆ ನಿಮ್ಮ ಪ್ರಥಮ ಸ್ಟೇಜ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಆ ಸ್ಟೇಜ್ ಯಾವುದು ಹಾಗೆ ಅಲ್ಲಿ ನೀವು ಯಾವ ಒಂದು ಆಕ್ಟಿವಿಟಿ ಅಂದರೆ ನೀವು ಡ್ಯಾನ್ಸ್ ಮಾಡಿದ್ರ ಸಿಂಗಿಂಗ್ ಮಾಡಿದ್ರ ಆ ಒಂದು ನೆನಪನ್ನು ಸವಿ ನೆನಪನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಫಸ್ಟ್ ಸ್ಟೇಜಿಗೆ ಓದೋದು ತಂಡರ್ ಕಿಡ್ಸ್ ಅಂತ ಅವರು ನನಗೆ ಸ್ಟೇಜ್ ಕೊಟ್ಟದ್ದು ಅವರು ನಮ್ಮ ನಮ್ಮ ಸರ್ ಎಲ್ಲೂ ರಾವ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು ನಾನು ಫಸ್ಟ್ ಹೋದಾಗ ನಂಗೆ ಎಂತ ಗೊತ್ತಿರಲಿಲ್ಲ ಮೈಕೆಲ್ಲ ಇಡೀಲಿಕ್ಕೆ ಅವರು ನಂಗೆಲ್ಲ ಹೇಳಿಕೊಟ್ರು ಮೈಕ್ ಮತ್ತು ನಾವು ಇನ್ಸ್ಟ್ರೂಮೆಂಟಲ್ಲಿ ಮಾಡಿದ್ದೆವು ನಂತರ ಅಲ್ಲಿಂದ ನನಗೆ ತುಂಬಾನೇ ದೊಡ್ಡ ದೊಡ್ಡ ಸ್ಟೇಜ್ ಎಲ್ಲ ಸಿಕ್ಕಿತ್ತು ಓಕೆ ಹಾಗಾದ್ರೆ ನಿಮಗೆ ಈಗ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಹೈಯರ್ ಸ್ಟಡೀಸ್ಗೆ ಹೋಗ್ತಾ 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 ರಜೆಗಳು ಕಮ್ಮಿ ಸಿಗ್ತದೆ ಸ್ಕೂಲಲ್ಲಿ ಎಕ್ಸಾಮ್ಸ್ಗಳು ಹತ್ರ ಸಿಗ್ತದೆ ನೋಟ್ಸ್ ಗಳ ಬರ್ಡನ್ ಜಾಸ್ತಿ ಆಗ್ತದೆ ಹೆವಿ ಹೆವಿ ನೋಟ್ಸ್ ಇರ್ತದೆ ಸೊ ಹಾಗೆ ಇರುವಾಗ ನಿಮ್ಮ ಸ್ಕೂಲಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸ್ಕೂಲಲ್ಲಿ ಕೂಡ ಡ್ಯಾನ್ಸ್ ಇದ್ರೆ ಸಿಂಗಿಂಗ್ ಇದ್ರೆ ಎಲ್ಲ ನಿಮ್ಮನ್ನ ಸೇರಿಸ್ಕೊಳ್ತಾರ ಅಂದ್ರೆ ಸಪೋರ್ಟ್ ಮಾಡ್ತಾರ ಹೊರಗೆ ಕಾಂಪಿಟೇಷನ್ ಈಗ ಇದೇ ಪ್ರೋಗ್ರಾಮ್ ಈಗ ಬಂದ್ರಿ ಅಂತ ಇದ್ರೆ ನಿಮಗೆ ರಜೆ ಮಾಡಿ ಬರ್ಬೇಕು ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾರ ಸ್ಕೂಲಲ್ಲಿ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸ್ಕೂಲ್ನವ್ರಿಗೆ ಏನ್ ಪಡ್ತೀರಾ ಸ್ಕೂಲ್ ಸ್ಕೂಲ್ ಸ್ಕೂಲ್ನ ಬಗ್ಗೆ ಅಂದ್ರೆ ನಿಮ್ಮ ಸ್ಕೂಲ್ನ ಗಳ ಬಗ್ಗೆ ಎಲ್ಲ ಏನ್ ಹೇಳಿಕ್ ಪಡ್ತೀರಾ ನೀವು ಅವ್ರು ನಂಗೆ ಎಲ್ಲದರಲ್ಲಿ ಸಹ ಸಪೋರ್ಟ್ ಮಾಡ್ತಾರೆ ಹಾಗೂ ಎಲ್ಲ ಯಾವ್ದ್ರಲ್ಲೆಲ್ಲ ಇಂಟ್ರೆಸ್ಟ್ ಉಂಟು ಅದ್ರಲ್ಲೆಲ್ಲ ಪಾಲ್ಗೊಳ್ಳಿಕ್ಕೆ ಕೊಡ್ತಾರೆ ಹಾಗಾದ್ರೆ ನಿಮ್ಗೆ ಸ್ಕೂಲಲ್ಲಿ ಏನಾದ್ರು ಮೋಟಿವೇಶನ್ ಮಾಡ್ತಾರೆ ಕ್ಲಾಸ್ ಆಗುವಾಗ ಒಂದು ಡ್ಯಾನ್ಸ್ ನ ಬಗ್ಗೆ ಆ ವರ್ಷ ಇದ್ದಾಳೆ ಸಿಂಗಿಂಗ್ ಬಂದ್ರೆ ವರ್ಷ ಇದ್ದಾಳೆ ಅಂತ ಸಪೋರ್ಟ್ ಮಾಡ್ತಾರೆ ಹಾಗೆ ಸ್ಕೂಲಲ್ಲಿ ಯಾವ್ದಾದ್ರು ಕಾಂಪಿಟೇಷನ್ ಎಲ್ಲ ಈಗ ಸ್ಕೂಲಲ್ಲಿ ಆಗ್ತಾ ಇರ್ತದೆ ಆಗಲೂ ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಹಾಗಾದ್ರೆ ಸ್ಕೂಲ್ ಅವರು ಕೂಡ ವರ್ಷ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಹಾಗಾದ್ರೆ ಈಗ ಸ್ಕೂಲ್ ಅವರು ನಿಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮನೆಯವರು ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯ ಆದ್ದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರ್ಬೋದು ತಾಯಿ ದೊಡ್ಡಮ್ಮ ದೊಡಪ್ಪ ಅಜ್ಜ ಅಜ್ಜಿ ಇವರೆಲ್ಲ ಸಪೋರ್ಟ್ ಮಾಡ್ತಾರ ಅವರ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಮನೆಯವರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ ಸೊ ನನ್ನ ತಂದೆ ಮೋಹನ್ ಕೆಜೆ ಅವರು ಹಾಗೂ ತಾಯಿ ಹೇಮಲತಾ ಅವರು ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನನ್ನ ದೊಡ್ಡಮ್ಮ ಚಿಕ್ಕಮ್ಮ ನನ್ನ ಮಾಮ ಅವರೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನನಗೆ ಯಾವಾಗಲೂ ಮೋಟಿವೇಶನ್ ಕೊಡ್ತಾರೆ ಯಾಕೆ ಓಕೆ ಹಾಗಾದ್ರೆ ಆಲ್ಮೋಸ್ಟ್ ಎಲ್ಲರು ನಿಮಗೆ ಮೋಟಿವೇಶನ್ ಕೊಡ್ತಾನೆ ಎಲ್ಲ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಆಯ್ತು ಸೊ ಅಮ್ಮ ಅಂತ ಅವರೇ ಕೆಲಸ ಬಿಟ್ಟು ನನ್ನ ಕ್ಲಾಸಸ್ ಕರ್ಕೊಂಡು ಹೋಗ್ತೀನಿ ಓಕೆ ಹಾಗಾದ್ರೆ ಅವರನ್ನ ಈ ಕ್ಷಣದಲ್ಲಿ ನೀವು ನೆನಪಿ ಮಾಡ್ಕೊಳ್ಳೇಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಮ ಯಾರೇ ಒಂದು ಪ್ರತಿಭೆಗೆ ಮನೆಯಲ್ಲಿ ಸ್ಕೂಲಲ್ಲಿ ತಾಯಿ ತಂದೆ ಸಪೋರ್ಟ್ ಕೊಟ್ಟರೆ ಮಾತ್ರ ಮುಂದೆ ಹೋಗಲಿಕ್ಕೆ ಸಾಧ್ಯ ಅಥವಾ ನಮಗೆ ಒಬ್ಬರಿಗೆ ಇಂಟ್ರೆಸ್ಟ್ ಇದ್ದು ತಂದೆ ತಾಯಿಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಮನೆಯವರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಆ ಪ್ರತಿಭೆಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವರಿಗೂ ಕೂಡ ನೀವು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ರಿ ಅಂತ ಹೇಳ್ತಾ ಇದೀಗ ಮುಂದಕ್ಕೆ ನೀವು ಆವಾಗಲೇ ಹೇಳಿದ್ರಿ ನಿಮಗೆ ಸ್ಕೂಲಲ್ಲೆಲ್ಲ ತುಂಬ ಸಪೋರ್ಟ್ ಮಾಡ್ತೀರ ಅಂತ ನಾನು ಅವಾಗ ಹೇಳಿದೆ ತುಂಬ ರಜೆ ಆಗ್ತದೆ ಸ್ಕೂಲಲ್ಲಿ ಎಲ್ಲ ಆಮೇಲೆ ಎಕ್ಸಾಮ್ಸ್ಗಳು ಹತ್ರ ಬರುವಾಗ ಮ್ಯಾಥ್ಸ್ ಪ್ರಾಬ್ಲಮ್ಸ್ಗಳು ವಿಷಯಗಳೆಲ್ಲ ನಮ್ಮ ತಲೆಗೆ ಅಷ್ಟು ಅರ್ಥ ಆಗೋದಿಲ್ಲ ಆಗ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಟ್ಸ್ ಕಳಿಸೋದ್ರ ಮೂಲಕ ಆಗಿರ್ಬೋದು ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಂಗೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಧೃತಿ ಅಂತ ಓಕೆ ಅವಳು ನಂಗೆ ಯಾವಾಗ್ಲೂ ನೋಟ್ಸ್ ಎಲ್ಲ ಕಲಿಸ್ತಾ ಇರ್ತಾಳೆ ನಾನ್ ಸಹ ಅವಳಿಗೆ ಕಲಿಸ್ತಾ ಇರ್ತೇನೆ ಹಾಗೆ ಅಂದ್ರೆ ನಾವ್ ಏನಾದ್ರು ಇನ್ಕಂಪ್ಲೀಟ್ ಇದ್ರೆ ಅಥವಾ ನಾನ್ ರಜೆ ಇದ್ರೆ ಅವಳು ನಂಗೆ ಎಲ್ಲದ್ರಲ್ಲಿ ಸಪೋರ್ಟ್ ಮಾಡ್ತಾಳೆ ಒಳ್ಳೆ ಯಾವ್ದಕ್ಕೆ ಸಹ ಹೋಗ್ಬೇಡ ಅಂತ ಹೇಳ ಹೋಗು ಅಂತ ಹೇಳ್ತಾಳೆ ಹಾಗೆ ನಾನ್ ಸಹ ಅವಳಿಗೆ ಸಪೋರ್ಟ್ ಮಾಡ್ತೀವಿ ಓಕೆ ಹಾಗಾದ್ರೆ ಧೃತಿಯನ್ನ ಕೂಡ ಈ ಟೈಮಲ್ಲಿ ನೀವು ನೆನಪು ಮಾಡಿಕೊಳ್ತಿದ್ದೀರಂತ ಸೊ ಅವಳಿಗೀಗ ತುಂಬಾ ಖುಷಿಯಾಗಿರ್ತದೆ ಅಂತ ಹೇಳಿದ್ರೆ ಅವಳಿಗೆ ಸಪೋರ್ಟ್ ಮಾಡಿದಕ್ಕಾಗಿ ಈ ಒಂದು ಟೈಮಲ್ಲಿ ಅವಳ ಹೆಸರನ್ನು ಕೂಡ ನೀವು ಹೇಳಿದ್ರಿ ಅಲ್ವಾ ಸೊ ಓಕೆ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ ಸೊ ಹಾಗಾದ್ರೆ ನೀವೀಗ ಸಿಂಗಿಂಗಲ್ಲಿ ಇದ್ದೀರಾ ಡ್ಯಾನ್ಸಲ್ಲಿ ಇದ್ದೀರಾ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನೀಡಿದ್ದೀರಾ ಅಂತ ಹೇಳಿದ್ರೆ ನೀವು ಕಾಂಪಿಟೇಷನ್ಸ್ಗಳಿಗೆ ಕೂಡ ಹೋಗಿರ್ತೀರಾ ಹೌದಲ್ವಾ ಸೊ ಹಾಗೆ ಸಿಂಗಿಂಗಲ್ಲಿ ಅಥವಾ ಡ್ಯಾನ್ಸಿಂಗಲ್ಲಿ ಕಾಂಪಿಟೇಷನ್ಗಳಿಗೆ ಯಾವುದಾದ್ರೂ ಹೋದದು ಅಥವಾ ಅಲ್ಲಿ ಪ್ರೈಸ್ ಬಂದದ್ದು ನಿಮಗೆ ಯಾವತ್ತು ಮರಿಲಿಕ್ಕಾಗದ ಕಾಂಪಿಟೇಷನ್ ಅಂತಿದ್ರೆ ಅದೆಲ್ಲ ಎಲ್ಲವನ್ನ ಒಮ್ಮೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಜಾಸ್ತಿ ಹೋದ ಕಾಂಪಿಟೇಷನ್ ಅಂದ್ರೆ ಸಿಂಗಿಂಗ್ ಸಿಂಗಿಂಗ್ ಅಲ್ಲಿ ಸುಮಾರು ಪ್ರೈಸ್ ಬಂದಿದೆ ಹಾಗೆ ಡಾನ್ಸಿಂಗ್ ಅಲ್ಲಿ ಹೋಗಿದ್ದೇನೆ ಮತ್ತೆ ಭಗವದ್ಗೀತದಲ್ಲಿ ಹೋಗಿದೆ ಭಗವದ್ಗೀತದಲ್ಲಿ ಸಹ ಸುಮಾರು ಬಂದಿದೆ ಮತ್ತೆ ಸಿಂಗಿಂಗ್ ಅಲ್ಲಿ ಒಂದು ಸ್ಟೇಟ್ ಲೆವೆಲ್ ಬಂದಿದೆ ಹಾಗೂ ಸ್ಪೋರ್ಟ್ಸ್ ಅಂತ ಹೋದಾಗ ಯೋಗದಲ್ಲಿ ಸುಮಾರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಎಲ್ಲ ಬಂದಿದೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸಹ ಫಸ್ಟ್ ಪ್ರೈಸ್ ಬಂದಿದೆ ಹಾಗೂ ಬಾಸ್ಕೆಟ್ಬಾಲ್ ಅಲ್ಲಿ ಸಹ ಸ್ಟೇಟ್ ಲೆವೆಲಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಓಕೆ ಹಾಗಾದರೆ ಇಷ್ಟೆಲ್ಲ ಪ್ರೈಸಸ್ಗಳನ್ನು ನಿಮ್ಮಲ್ಲಿ ನೀವು ಅಂದರೆ ನೀವೆಲ್ಲ ಪ್ರೈಸಸ್ಗಳನ್ನು ಪಡ್ಕೊಂಡಿದ್ದೀರಾ ಹಾಗಾದ್ರೆ ಇನ್ನು ಮುಂದಕ್ಕೂ ಕೂಡ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ನು ಮುಂದಕ್ಕೂ ಸಾಧನೆ ಮಾಡುವಂತ ಆಗಲಿ ಈಗಲೇ ಎಷ್ಟೋ ಸಾಧನೆ ಮಾಡಿದ್ದೀರಾ ಆದರೆ ಇನ್ನು ಮುಂದಕ್ಕೂ ಕೂಡ ದೊಡ್ಡ ದೊಡ್ಡ ಸ್ಥಾನಗಳು ಸಿಕ್ಕಿ ಇನ್ನು ದೊಡ್ಡ ದೊಡ್ಡ ಸ್ಟೇಜಸ್ಗಳು ನಿಮಗೆ ಸಿಕ್ಕಲಿ ಅಂತ ಹೇಳ್ತಾ ಇದೀಗ ನಿಮ್ಮ ಜೀವನದಲ್ಲಿ ಈ ಎಲ್ಲ ಆಕ್ಟಿವಿಟೀಸ್ಗಳನ್ನು ಇಡುವ ನೀವು ಮನೆಯಲ್ಲಿ ಇರುವಾಗ ನಿಮಗೆ ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟ್ ಅಂತ ಹೇಳುವಂತ ನೆನಪಿದ್ಯಾ ನಿಮ್ಮ ಜೀವನದಲ್ಲಿ ಒಂದು ಫನ್ನಿ ಮೂಮೆಂಟ್ ಹೇಳಿ ಸ್ಕೂಲಲ್ಲಿ ಒಂದ್ಸತಿ ಹೋಗಿದ್ದೆ ಸೊ ನಂತರ ಬರ್ಬೇಕು ನಂದು ಹೋಮ್ ವರ್ಕ್ ಆಗಿರ್ಲಿಲ್ಲ ನಂಗೆ ಅದು ಲಂಚ್ ಬ್ರೇಕ್ ಆಗ ನಾನು ಲಂಚ್ ಆದ ನಂತರ ಮಾಡ್ತೇನೆ ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ನಾನು ಪ್ರಾಕ್ಟೀಸ್ ಇಂದ ಬಂದ ಕೊಡ್ಲೆ ನನ್ನ ಫ್ರೆಂಡ್ಸ್ ಹೇಳಿದ್ರು ನನ್ನ ಮಾಮ್ ಕರಿತಿದ್ದಾರೆ ನೀನು ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ನನ್ನ ಮಾಮ ಹತ್ರ ಹೋಗಿ ಕೇಳಿದೆ ಡೈರೆಕ್ಟ್ ಹೋಗಿ ಕೇಳಿದೆ ನಾನು ಫಸ್ಟಿಗೆ ಅವರು ಸುಳ್ಳು ಹೇಳ್ದೆ ಅನ್ಕೊಂಡೆ ಮತ್ತು ನಾನು ಸತ್ಯ ಅಂತ ಅನ್ಕೊಂಡು ಹೋದೆ ಮತ್ತೆ ಹೋಗಿ ನಾನು ಮಾಮಲಿ ಕೇಳಿದೆ ಮಾಮ್ ನೀವು ಕೈರಿದ್ರೆ ನಂದು ಹೋಮ್ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಂತ ಅದಕ್ಕೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಹೋಮ್ವರ್ಕ್ ಹೋಮ್ ವರ್ಕ್ ಆಗಿಲ್ಲ ಅಂತ ನನಗೆ ಸರಿ ಬೈಗಳು ಸಿಕ್ಕಿತ್ತು ನಂತರ ನಂತರ ಓಕೆ ಇದು ನನ್ನ ಲೈಫಲ್ಲೂ ಆಗಿದೆ ಲೈಕ್ ಈಗ ಮಾತ್ರ ನಾವು ನಂಬುದಿಲ್ಲ ಯಾಕಂದ್ರೆ ಹೆದ್ರಿಸುವಂತದ್ದು ನಾವು ಓಡಿ ಸ್ಟಾಫ್ ರೂಮ್ಗೆ ಹೋಗುವ ನಿಲ್ಲ ನಾನು ಸುಳ್ಳು ಹೇಳಿದ್ದು ಅಂತ ಹೇಳುವಂತದ್ದು ಹಾಗೆಲ್ಲ ಸೊ ಹಾಗೆ ನಮ್ಮ ಫನಿ ಮೂಮೆಂಟ್ಸ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಜೊತೆ ಅದೆಷ್ಟೋ ಆಗ್ತಾ ಇರ್ತದೆ ಸೊ ಈ ಒಂದು ಪುಟ್ಟ ಫನಿ ಮೂಮೆಂಟ್ ನಮ್ಮ ಜೊತೆ ಹಂಚಿಕೊಂಡೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಸೊ ನೀವು ಈಗ ಹೇಳಿದ್ರೆ ಇಷ್ಟೆಲ್ಲ ಕಾಂಪಿಟೇಷನ್ಗಳಿಗೆ ಹೋಗಿದ್ದೀರಾ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದೀರ ಈಗ ಸೋಷಿಯಲ್ ಮೀಡಿಯಾಸ್ ಗಳಲ್ಲೂ ನಿಮ್ಮ ಬಗ್ಗೆ ಅದೆಷ್ಟೋ ಜನರಿಗೆ ತಿಳಿದಿರ್ತದೆ ಆಗ ನಿಮ್ಗೆ ಮನೆಯವರು ಸ್ಕೂಲ್ ಅವರು ಫ್ರೆಂಡ್ಸ್ ಬಿಟ್ಟು ಬೇರೆ ಯಾರೆಲ್ಲ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನ್ ಇಷ್ಟ ಪಡ್ತೀರಾ ಲೈಕ್ ಕಲಾ ಪೋಷಕರು ಎಲ್ಲ ಇರ್ತಾರಲ್ಲ ಸೊ ಹಾಗೆ ಹೇಳುವಾಗ ನೀವು ಯಾರನ್ನ ಇಷ್ಟ ಇಷ್ಟಪಡ್ತೀರಾ ಪದ್ಮಶ್ರೀ ಮ್ಯಾಮ್ ತುಂಬಾ ಪದ್ಮಶ್ರೀ ಮೇಡಮ್ನ ಬಗ್ಗೆ ಹೇಳಬೇಕು ಅಂದ್ರೆ ಅವರ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಪದ್ಮಶ್ರೀ ಮೇಡಮ್ನ ಬಗ್ಗೆ ಅವರು ನಂಗೆ ಎಲ್ಲಾ ಕಡೆ ಸ್ಟೇಜಸ್ ಎಲ್ಲ ಕೊಡ್ತಾರೆ ಮತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗೂ ನನ್ನ ಟೀಚರ್ಸ್ ನವರು ನನ್ನ ಮ್ಯೂಸಿಕ್ ಟೀಚರ್ ಡಾನ್ಸ್ ಟೀಚರ್ನವರು ಅವರು ಸಹ ನಂಗೆ ಸುಮಾರು ಹೇಳ್ತಾರೆ ಅದಕ್ಕೆ ಹೋಗು ಅಂತ ಸಪೋರ್ಟ್ ಪದ್ಮಶ್ರೀ ಮೇಡಮ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಆಯ್ತು ಹಾಗಾದ್ರೆ ಸೊ ನೀವೀಗ ಇಷ್ಟೆಲ್ಲ ಆಕ್ಟಿವಿಟೀಸ್ಗಳಲ್ಲಿ ಇರುವಾಗ ಒಂದೆರಡು ಆಕ್ಟಿವಿಟೀಸ್ ಓಕೆ ನೀವು ತುಂಬಾ ಗಳಲ್ಲಿ ಇದ್ದೀರಾ ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟಡೀಸ್ ಜೊತೆ ಕೂಡ ಇದನ್ನ ಮ್ಯಾನೇಜ್ ಮಾಡ್ಬೇಕಾಗ್ತದೆ ಒಂದು ಕಡೆಯಲ್ಲಿ ಆಕ್ಟಿವಿಟೀಸ್ ಇನ್ನೊಂದು ಕಡೆಯಲ್ಲಿ ನಿಮ್ಮ ಸ್ಟಡೀಸ್ ಮ್ಯಾನೇಜ್ ಮಾಡ್ಬೇಕು ಅಂತ ಇರ್ತದೆ ಹಾಗಾದ್ರೆ ನಿಮ್ಮ ಡೈಲಿ ರುಟೀನನ್ನ ಹೇಗೆ ನೀವು ಇಟ್ಕೊಂಡಿರ್ತೀರಾ ಲೈಕ್ ಬೆಳಿಗ್ಗೆ ಏಳುವುದಾಗಿರ್ಬೋದು ಸ್ಕೂಲಿಗೆ ಸ್ಕೂಲ್ಗೆ ಹೋಗುದು ಬರುವುದು ಅಟ್ ಟೈಮ್ ರುಟೀನನ್ನು ಹೇಳಿ ಯಾಕೆ ಅಂತ ಹೇಳಿದರೆ ಈಗ ನೋಡುವ ವೀಕ್ಷಕರಿಗೂ ಕೂಡ ಅದೊಂದು ಕ್ಯೂರಿಯಾಸಿಟಿ ಇರ್ತದೆ ಇಷ್ಟೆಲ್ಲ ನೀವು ಆ್ಯಕ್ಟಿವಿಟೀಸಲ್ಲಿ ಇದ್ದು ಎಜುಕೇಷನ್ ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಲೈಕ್ ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕಾಗ್ತದೆ ಸಿಂಗಿಂಗ್ ಕ್ಲಾಸ್ ಸ್ಕೂಲ್ ಅದನ್ನು ಬಂದು ಹೋಮ್ ವರ್ಕ್ ಇದನ್ನೆಲ್ಲವನ್ನು ಕೂಡ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇರ್ತದೆ ಸೊ ಆದ್ದರಿಂದ ಈ ಒಂದು ಕ್ಯೂರಿಯಾಸಿಟಿಯನ್ನು ಹೋಗಲಾಡಿಸ್ಲಿಕ್ಕೆ ನಮ್ಮ ವೀಕ್ಷಕರಿಗಾಗಿ ಅದರ ಬಗ್ಗೆ ಹೇಳಿ ಸೊ ನಾನು ಸ್ಕೂಲ್ ಟೈಮ್ ಇರಬೇಕಾದ್ರೆ ನಾನು ಬೆಳಿಗ್ಗೆ ಒಂದು ಆರು ಗಂಟೆಗೆ ಎದ್ದು ಹೇಳ್ತೀನಿ ಆರು ಗಂಟೆಗೆ ಎದ್ದು ಮತ್ತೆ ಅಮ್ಮ ಬಯಲಿಗೆ ಶುರು ಮಾಡ್ತಾರೆ ಲೇಟ್ ಆಯ್ತು ಲೇಟ್ ಆಯ್ತು ಮತ್ತೆ ನನಗೆ ಬಸ್ ಏಳು ಹತ್ತಕ್ಕೆ ಏಳು ಇಪ್ಪತ್ತಕ್ಕೆ ಬರ್ತದೆ ನಾನು ರೆಡಿ ಎಲ್ಲ ಆಗಿ ಮತ್ತೆ ಒಂದು ಅರ್ಧ ಗಂಟೆ ಮಿರರ್ ಎದ್ದುರೇ ಹೋಗ್ತದೆ ಮತ್ತೆ ಏಳು ಹತ್ತಕ್ಕೆ ಮತ್ತೆ ಏಳು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತೀನಿ ಮತ್ತೆ ಸ್ಕೂಲಿಗೆ ಹೋಗಿ ಎರಡು ಗಂಟೆಗೆ ಬರ್ತೀನಿ ನಾನು ಹೋಮ್ ಎಲ್ಲ ಸ್ಕೂಲಲ್ಲೇ ಮುಗಿಸ್ತೇನೆ ಮತ್ತು ಬಂದು ಮ್ಯೂಸಿಕ್ ಕ್ಲಾಸ್ ಇರ್ತದೆ ಮೂರು ಗಂಟೆಗೆ ಮನೆಗೆ ಮುಟ್ತೇನೆ ಮತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಮ್ಯೂಸಿಕ್ ಕ್ಲಾಸೆಲ್ಲ ಇರ್ತದೆ ಮತ್ತೆ ಏಳು ಗಂಟೆಗೆ ಮನೆಗೆ ಬರ್ತೀನಿ ಮ್ಯೂಸಿಕ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮನೆಗೆ ಬಂದು ಮತ್ತೆ ಇರ್ತದೆ ಒಂಬತ್ತು ಗಂಟೆ ತನಕ ಅದಾಗಿ ಮತ್ತೆ ಮನೆಗೆ ಓಕೆ ಇದಾಗಿತ್ತು ನಮ್ಮ ವರ್ಷ ಅವರ ಇದು ರಜೆಯಲ್ಲ ಇದ್ದರೆ ಹತ್ತು ಗಂಟೆಗೆ ಇತ್ತು ಓಕೆ ಇದು ಎಲ್ಲ ರಾಗಿ ರಾಗಿಲ್ಲ ಬಟ್ ಬಿಕಾಸ್ ನಾವು ಯಾವತ್ತು ಡೈಲಿ ನೀವು ಇಷ್ಟೆಲ್ಲ ಅಂದರೆ ಟೈಟ್ ಶೆಡ್ಯೂಲನ್ನು ಹಿಡ್ಕೊಂಡು ಒಂದು ದಿವಸ ಹತ್ತು ಗಂಟೆವರೆಗೆ ಮಲಗಿದ್ರೆ ಏನು ಆಗಲಿಕ್ಕಿಲ್ಲ ಓಕೆ ನಿಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನೀವು ಹಲವಾರು ಕಡೆಗಳಲ್ಲಿ ಪ್ರೋಗ್ರಾಮ್ಸ್ಗಳನ್ನು ನೀಡಿದ್ದೀರಾ ಅಂತ ಹೇಳಿದರೆ ನಮ್ಮ ಅಭಿಮತ ವಾಹಿನಿ ಹೇಗೆ ನಿಮ್ಮನ್ನು ಗುರುತಿಸಿದೋ ನಮ್ಮ ವಾಯ್ಸ್ ಆಫ್ ಆರಧನ ತಂಡ ಹೇಗೆ ನಿಮ್ಮನ್ನು ಗುರುತಿಸಿದೋ ಹಾಗೆ ಹೊರಗೆ ಹಲವಾರು ಊರುಗಳಲ್ಲಿ ಆಗಿರ್ಬೋದು ಹಲವಾರು ಸಂಸ್ಥೆಗಳು ನಿಮ್ಮನ್ನು ಗುರುತಿಸುತ್ತದೆ ಹಾಗೆ ಸನ್ಮಾನವನ್ನು ಮಾಡಿರ್ತದೆ ಸೊ ಯಾವುದಾದ್ರೂ ಸನ್ಮಾನಗಳು ನಿಮಗೆ ಗೊತ್ತಿ ನಿಮಗೆ ಮಾಡಿದೆಯಾ ಅಥವಾ ಸನ್ಮಾನಗಳು ಯಾವತ್ತೂ ಮರ್ಯಾದ ಒಂದು ಗ್ರ್ಯಾಂಡ್ ಸನ್ಮಾನ ಅಂತ ಇದೆಯಾ ಅಥವಾ ಟೋಟಲ್ ಎಷ್ಟು ಸನ್ಮಾನಗಳೆಲ್ಲ ಆಗಿದೆ ವರ್ಷ ಅವರಿಗೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ನಾನು ಚಿಕ್ಕ ಇರ್ಬೇಕಾದ್ರೂ ಒಂದ್ ಸತಿ ಬಾಲ ಪ್ರತಿಭೆ ಅಂತ ಯಾವ್ದೋ ಮಾಡಿದ್ರು ಅದ್ರಲ್ಲಿ ನಂಗೆ ಮೂರು ವರ್ಷ ಇರುವಾಗ ಯಾರು ಬೇರೆ ಸಂಸ್ಥೆ ಹಾ ಬೇರೆ ಸಂಸ್ಥೆ ಮತ್ತೆ ಹಾಗೂ ತಂಡರ್ ಕಿಡ್ಸ್ ನವರು ಸಹ ನಂಗೆ ಮಾಡಿದ್ದು ನನ್ನ ಫಸ್ಟ್ ಸಾಂಗ್ ನನ್ನ ಫಸ್ಟ್ ಸಾಂಗ್ ರಿಲೀಸ್ ಆಗೈತೆ ಏರೊಂದು ಉಂಡರ ಓಕೆ ಆ ಸಾಂಗ್ ನೆನಪಿದ್ಯಾ ನಿಮ್ಗೆ ಅಷ್ಟೇ ನೆನಪಿಲ್ಲ ಓಕೆ ಓಕೆ ಹಾಗೆ ಪರವಾಗಿಲ್ಲ ಸೊ ಹಾಗಾದ್ರೆ ನಿಮಗೆ ಇಷ್ಟೆಲ್ಲ ಸನ್ಮಾನಗಳನ್ನ ಮಾಡಿದ್ದಾರೆ ನಿಮ್ಗ್ ಒಂದೊಂದ್ ನೆನಪಿರ್ಲಿಕ್ಕಿಲ್ಲ ಯಾಕಂದ್ರೆ ಚಿಕ್ಕ ನೀವು ಕಂಟಿನ್ಯೂ ಮಾಡ್ತಾ ಬಂದಿದಿರಲ್ಲ ಹಾಗಾದ್ರೆ ನೀವು ಎಷ್ಟನೇ ವರ್ಷದಿಂದ ಈ ನಿಮ್ಮ ಕಲಾ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರಿ ನಾನು ಚಿಕ್ಕ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ ಕೆ ಜಿ ಇಂದಾನೇ ಓಕೆ ಫಸ್ಟ್ ಎಲ್ ಕೆ ಜಿ ಆವಾಗಲ್ತ್ಯಾಡ್ ಇರುವಾಗ ನಾನು ಮ್ಯೂಸಿಕ್ ಕ್ಲಾಸ್ ಜಾಯಿನ್ ಮಾಡಿದೆ ಓಕೆ ಎಲ್ ಕೆ ಹಾಗೆ ಈಗ ಕಂಟಿನ್ಯೂ ಮಾಡ್ತಾ ಬರ್ತಾ ಇದ್ದೀರಾ ಅಂತ ಆಯ್ತು ಹಾಗಾದ್ರೆ ನೀವು ಇವಾಗ ನೋಡಿ ಮೊನ್ನೆ ಕೊರೋನಾಕ್ಕೂ ರಜೆ ಸಿಕ್ಕಿತ್ತು ಹಲವಾರು ದಿನಗಳು ರಜೆ ಆಯಿತು ಲಾಕ್ಡೌನ್ ಆಯಿತು ಹಾಗೆ ಮಳೆ ಬಂದರೆ ನಮಗೆ ಹಲವಾರು ರಜೆಗಳು ಸಿಗ್ತಾ ಇತ್ತು ಸೊ ಟೈಮ್ ಟೈಮಲ್ಲಿ ವರ್ಷ ಅವರು ಹೇಗೆ ಡೇ ಸ್ಪೆಂಡ್ ಮಾಡ್ತಾ ಇದ್ರು ನಮಗೆ ಸ್ಕೂಲು ಇರ್ತಾ ಇರಲಿಲ್ಲ ಕೊರೋನಾ ಟೈಮಲ್ಲಿ ಆಗಿದ್ರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಇಡ್ತೈತೆ ಲೈಕ್ ಮಳೆ ಟೈಮಲ್ಲೆಲ್ಲ ಮೊನ್ನೆಲ್ಲ ತುಂಬಾ ರಜೆ ಆಯಿತು ನಮಗೆ ಸೊ ಆ ಟೈಮಲ್ಲೆಲ್ಲ ಹೇಗೆ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ರಿ ನೀವು ಸಿಂಗಿಂಗ್ ಕಲಿತಿದ್ದೆ ಮಾಡ್ತೀವಿ ಮತ್ತೆ ನಾನು ಸಾಯಂಕಾಲ ಅಂತೂ ಪೋಡಿ ಎಲ್ಲ ಮಾಡ್ತಿದ್ದೆ ಓಕೆ ಕುಕ್ಕಿಂಗ್ ಆಕೆ ಅದನ್ನು ಕೂಡ ಕಂಟಿನ್ಯೂ ಮತ್ತೆ ಅಮ್ಮ ಹೊರಗೆ ಹೋಗಿರಬೇಕಾದ್ರೆ ಅದೇ ಇರೋದು ಮತ್ತೆ ಟಿವಿ ನೋಡ್ತಿದ್ದು ಅಷ್ಟೇ ಮತ್ತೆ ಕೀಬೋರ್ಡ್ ಬಾರಿಸ್ತೀನಿ ಓಕೆ ಇದ್ರೆಲ್ಲದರ ಜೊತೆ ಯಾಕೆಂತ ಯಾಕೆ ಇದನ್ನು ಕೇಳಿದೆ ಅಂತ ಹೇಳಿದ್ರೆ ಈಗ ಎಲ್ಲರೂ ಆಲ್ಮೋಸ್ಟ್ ರಜೆ ಸಿಕ್ಕಿತ್ತು ಅಂತ ಹೇಳಿದ್ರೆ ಎಲ್ಲಾದ್ರೂ ಹೋಮ್ ವರ್ಕ್ ಅದು ಇದು ಇಲ್ಲ ಅಂತ ಹೇಳಿದ್ರೆ ಜಾಸ್ತಿಯಾಗಿ ನೋಡುವಂಥದ್ದು ನೋಡುವಂತದ್ದು ಒಂದು ಟಿವಿ ಇಲ್ಲ ಫೋನ್ ಸೊ ಆದ್ರಿಂದ ನಾನು ಕೇಳಿದೆ ಯಾಕೆಂತ ಹೇಳಿದ್ರೆ ಪ್ರತಿಭೆಯಲ್ಲಿ ಅಂದ್ರೆ ಪ್ರತಿಭಾನ್ವಿತ ಮಕ್ಕಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಡ್ಯಾನ್ಸ್ ಅಲ್ಲಿ ಇದ್ರೆ ಡ್ಯಾನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ ಸಿಂಗಿಂಗ್ ಅಂದ್ರೆ ಸಿಂಗಿಂಗ್ ಹಾಗೆ ಅದ್ರ ಜೊತೆ ಎಜುಕೇಶನ್ ಇದ್ದಾಗಿರ್ಬೋದು ಕೀಬೋರ್ಡ್ ಅನ್ನ ಕೂಡ ಹೇಳಿದ್ರೆ ಕುಕ್ಕಿಂಗ್ ಕೂಡ ಹೇಳಿದ್ರು ಸೊ ನಿಮ್ಮ ಜೊತೆ ನೀವು ಹೇಳಿದ್ರಿ ಆಗ ಕುಕ್ಕಿಂಗ್ ಅಲ್ಲೂ ಕೂಡ ನಿಮಗೆ ಪ್ರೈಸ್ ಬಂದಿತ್ತಾಯ್ತು ಬಂದಿತ್ತು ಅಂತ ಸೊ ಕುಕ್ಕಿಂಗ್ ಅಲ್ಲಿ ಆಲ್ಮೋಸ್ಟ್ ಯಾರಿಗೂ ಜಾಸ್ತಿ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಅದರ ಬಗ್ಗೆ ಕೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಕುಕ್ಕಿಂಗ್ ಅಲ್ಲಿ ಕೂಡ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಸೊ ಆ ಇಂಟ್ರೆಸ್ಟ್ ಹೇಗೆ ಸ್ಟಾರ್ಟ್ ಆಯ್ತು ಆ ಕಾಂಪಿಟೇಷನ್ ಎಲ್ಲಿ ನೀವು ಅಟೆಂಡ್ ಆಗಿದ್ರಿ ಅದರ ಬಗ್ಗೆ ಹೇಳುದಾದ್ರೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ಇಸ್ಕಾನ್ ಅಲ್ಲಿ ನಾನೊಬ್ಳು ಆಹ್ ಧೃತಿ ಧೃತಿ ಅಂತ ಇನ್ನೊಬ್ಳಿದ್ಳು ಅವಳೊಟ್ಟಿಗೆ ಹೋಗಿದ್ದೆ ಅಂದ್ರೆ ನಾ ಫಸ್ಟ್ ಟೈಮ್ ಓದೋದು ಅಷ್ಟೊಂದು ಮಾಡ್ತಿರ್ಲಿಲ್ಲ ಒಂದು ಕುಕುಂಬ ಚಾಟ್ ಮಾಡಿದ್ದೆ ಓಕೆ ಅದು ಜಡ್ಜಸ್ಗೆ ತುಂಬಾ ಇಷ್ಟ ಆಯ್ತು ಮತ್ತೆ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ನಮಗೆ ಮತ್ತೆ ನಾನು ಮನೇಲಿ ಕೇಕ್ ಐಸ್ ಕ್ರೀಮ್ ಹಲ್ವಾ ಹಾಗೆಲ್ಲ ಮಾಡ್ತಾ ಇದ್ದೆ ಇವತ್ತ ಮಾಡಿದ್ದೆ ಮಾಡಿದ್ದೆ ನನಗೆ ಮರತ್ ನೆಕ್ಸ್ಟ್ ತರ್ತೀನಿ ಓಕೆ ಓಕೆ ಸುಮ್ಮನೆ ಹೇಳಿದ್ದು ಜೋಕ್ಸ್ ಅಪ್ ಎಸ್ ಹಾಗಾದ್ರೆ ನಿಮಗೆ ಕುಕಿಂಗಲ್ಲಿ ಕೂಡ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ರಿಂದ ಅಂದರೆ ಮುಂದೆ ಕಾಂಪಿಟೇಷನ್ಸ್ ಎಲ್ಲ ಬಂದರೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಇಂಟ್ರೆಸ್ಟ್ ಇದೆಯಾ ಈಗ ಟಿವಿಯಲ್ಲೆಲ್ಲ ಬರ್ತಾ ಇರ್ತದಲ್ಲ ಒಂದೊಂದು ಕಾಂಪಿಟಿಷನ್ ಅದಕ್ಕೆಲ್ಲ ಟ್ರೈ ಮಾಡಿಲ್ಲ ಎಸ್ ಸಿಗ್ತದೆ ಸಿಗ್ತದೆ ಯಾಕೆಂತ ಹೇಳಿದರೆ ನಾವು ಇಷ್ಟು ಕಷ್ಟಪಡ್ತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ಒಂದಲ್ಲ ಒಂದು ಸ್ಟೇಜ್ ಸಿಕ್ಕೇ ಸಿಗ್ತದೆ ಯಾಕೆಂತ ಹೇಳಿದರೆ ಇವತ್ತು ಕಷ್ಟಪಟ್ಟು ನಾಳೆಯೇ ಸಿಗಬೇಕು ಅಂತ ಹೇಳಿದರೆ ಅದು ಆಗೋದಿಲ್ಲ ನಾವು ಎಷ್ಟು ಸಾಧನೆಯಲ್ಲಿ ಎಷ್ಟು ಕಷ್ಟಪಡ್ತೇವೋ ಎಷ್ಟು ಸಾಧನೆ ಹಾದಿಲಿ ಹೋಗ್ತೇವೋ ಮುಂದೊಂದು ದಿನ ಆ ಒಂದು ಕೊನೆಗೆ ಆ ಒಂದು ಸ್ಟೇಜ್ ಸಿಕ್ಕೇ ಸಿಗ್ತದೆ ನಮಗೆ ಯಾಕೆ ನಾವು ಕಷ್ಟಪಡುವಂತ ನಿರಂತರವಾಗಿ ಇರ್ಬೇಕು ಅಷ್ಟೇ ಲೈಫ್ ಕೂಡ ನಾವು ಒಮ್ಮೆ ಸೋತ್ರೆ ಬೀಜದಾಗೆ ಪುನಃ ಬರ್ಬೇಕು ನಾವು ಆ ಬೀಜ ಹೇಗೆ ಬಿದ್ದು ಅದೇ ಸ್ಥಾನದಲ್ಲಿ ಹೇಗೆ ಬೆಳೀತದೋ ಅದೇ ರೀತಿ ನಾವು ಎಲ್ಲಿ ಬೀಳ್ತೇವೋ ಅಲ್ಲೇ ವಾಪಸ್ ಹುಟ್ಟಿ ಬರಬೇಕು ಅಂತ ನೀವು ಹೇಳ್ತಾ ಎಸ್ ನೀವು ಆಗಲೇ ತಂದೆ ತಾಯಿಯ ಬಗ್ಗೆ ಹೇಳಿದ್ರಿ ಓಕೆ ಆ ತಂದೆ ತಾಯಿಯ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂತ ಹೇಳಿದರೆ ಅವರ ಪರ್ಟಿಕ್ಯುಲರ್ ಆಗಿ ತಂದೆ ತಾಯಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭ ನಿಮಗಾಗಿ ಅವರ ಜೊತೆ ಏನು ಹೇಳಲಿಕ್ಕೆ ಅದು ಹೇಳಲಿಕ್ಕೆ ಆಗಿರೋದಿದ್ರೆ ಈ ಒಂದು ಟೈಮಲ್ಲಿ ನಿಮ್ಮ ತಂದೆ ತಾಯಿಗೆ ಹೇಳ್ಬೋದು ಈ ಒಂದು ಟೈಮ್ ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗೆ ಸೊ ನನಗೆ ನೀವು ತುಂಬಾ ಸಪೋರ್ಟ್ ಅಪ್ಪ ನಾನು ನಿಮಗೆ ಐ ಲವ್ ಯು ಅಪ್ಪ ಐ ಲವ್ ಯು ಅಮ್ಮ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನಾನು ಎಷ್ಟೊಂದು ನನಗೋಸ್ಕರ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀರಲ್ಲ ಥ್ಯಾಂಕ್ ಯು ಎಸ್ ಓಕೆ ಯಾಕೆಂತ ಹೇಳಿದರೆ ಎಲ್ಲರಿಗೂ ಈ ಆಪರ್ಚುನಿಟಿ ಸಿಗೋದಿಲ್ಲ ತಂದೆ ತಾಯಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಬ್ರೊಬ್ರಿಗೆ ಆಸೆ ಇರ್ತದೆ ನಾನು ಡ್ಯಾನ್ಸರ್ ಆಗಬೇಕು ಸಿಂಗರ್ ಆಗಬೇಕು ಅಂತ ಆದರೆ ಪೇರೆಂಟ್ಸ್ಗಳು ಬೇಡ ಎಜುಕೇಷನ್ ಇದೆಯಲ್ಲ ಸಾಕು ಯಾಕೆ ಇಬೇಕು ಇದೆ ಅಂತ ಹೇಳ್ತಾರೆ ಬಟ್ ನಿಮಗೆ ಈ ತಂದೆ ತಾಯಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಇಲ್ಲಿ ಈ ಸ್ಥಾನದಲ್ಲಿ ಬಂದು ಕೂತಿದ್ದೀರಾ ಸೊ ಥ್ಯಾಂಕ್ಸನ್ನು ಹೇಳಿದಿರಿ ಸೊ ನೀವು ಜಾಸ್ತಿ ಏನು ಹೇಳಬೇಕು ಅಂತ ಇಲ್ಲ ನೀವು ಹೇಳಿದಂತಹ ಒಂದೊಂದು ಮಾತು ಅವರಿಗೆ ಇಲ್ಲಿಗೆ ಟಚ್ ಆಗಿರ್ತದೆ ಸೊ ಆದ್ದರಿಂದ ನಿಮಗೂ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವೀಗ ಪ್ಯಾಷನಲ್ ಆಗಿರ್ಬೋದು ಪ್ರೊಫೆಷನಲ್ ಆಗಿ ಪ್ರೊಫೆಷನಲ್ ಆಗಿ ಆಗಿರ್ಬೋದು ಈಗ ನೀವು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿ ಆದ್ಮೇಲೆ ಮುಂದೆ ಲೈಫಲ್ಲಿ ಏನಾಗಬೇಕು ಅಂತ ಇದ್ದೀರಾ ಒಮ್ಮೆ ಡಾಕ್ಟರ್ ಆಗ್ತದೆ ಒಮ್ಮೆ ಸೈಂಟಿಸ್ಟ್ ಆಗಂತ ಆಗ್ತದೆ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಟೆಂತ್ ಎಲ್ಲ ಆದ್ಮೇಲೆ ಮತ್ತೆ ನೀವು ಡಿಸೈಡ್ ಮಾಡ್ತೀರಂತೆ ಹಾಗೂ ನನಗೆ ಮಿಸ್ ಶೈನಿಂಗ್ ಸ್ಟಾರ್ ಅಂತ ಅವಾರ್ಡ್ ಸಿಕ್ಕಿತ್ತು ಹೌದಾ ಇವಾಗ ಒಂದು ಅದು ತುಂಬ ತುಂಬ ಇರುವಾಗ ಒಂದೊಂದು ಮಿಸ್ ಆಗ್ತದಲ್ಲ ಓಕೆ ಅದನ್ನ ಅದರ ಬಗ್ಗೆ ಹೇಳಿ ಅದು ನಾನು ಒಂದು ಫ್ಯಾಷನ್ ಶೋಗೆ ಅಟೆಂಡ್ ಆಗಿದ್ದೆ ಓಕೆ ಫ್ಯಾಷನ್ ಶೋ ಮಾಡೆಲಿಂಗ್ ಅಲ್ಲಿ ಕೂಡ ಇದ್ರಿ ಓಕೆ ಅದ್ರ ಬಗ್ಗೆ ಹೇಳಿ ಹಾ ಸೊ ಅದೊಂದು ನೆಕ್ಸಸ್ ಮಾಲ್ ಅಲ್ಲಿ ಹೋಗಿದ್ದೆ ಸೊ ಅಲ್ಲಿ ಆಡಿಷನ್ ಆಗ್ತಿತ್ತು ನಾನು ಹೋದೆ ಅಲ್ಲಿ ಸೆಲೆಕ್ಟ್ ಆದೆ ಮತ್ತೆ ಒಂದು ಮೂರು ದಿನ ಇತ್ತು ಟ್ಯಾಲೆಂಟ್ ರೌಂಡ್ ಇತ್ತು ಮತ್ತೆ ಅಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿಸಿ ಹಾಗೆ ಆಗ್ತಿತ್ತು ಮತ್ತೆ ಅದ್ರಲ್ಲಿ ವಿನ್ ಆಗಿಲ್ಲ ಬಟ್ ಶೈನಿಂಗ್ ಸ್ಟಾರ್ ಅಂತ ಪರವಾಗಿಲ್ಲ ನೀವು ನಾವು ನಾವು ಯಾವುದೇ ಒಂದು ಕಾಂಪಿಟೇಷನ್ಗೆ ಹೋದ್ರು ಅಂತ ಹೇಳುವಂತ ಮನಸ್ಥಿತಿಯಲ್ಲಿ ಹೋಗುದು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಕಾರ್ಯಕ್ರಮಕ್ಕೆ ಹೋದ್ರೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅಲ್ಲಿ ವಿನ್ ಆದವರನ್ನ ನೋಡಿ ನಮಗೆ ಮುಂದಕ್ಕೆ ಏನ್ ಕಳಿಬಹುದು ಅಂದ್ರೆ ನಾವು ಎಲ್ಲಿ ಚೇಂಜಸ್ ಮಾಡಿಕೊಳ್ಬೇಕು ನಮ್ಮ ತಪ್ಪುಗಳನ್ನ ಸರಿ ಮಾಡಿಕೊಳ್ಳುವಂತಹದ್ದು ಒಂದು ಚಾನ್ಸಸ್ ಸಿಗ್ತದೆ ಸೊ ಅದ್ರಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಮುಂದೊಂದು ದಿನ ನಾವು ವಿನ್ನರ್ ಆಗಿ ದೊಡ್ಡ ಕ್ರೋನ್ ತಲೆಯಲ್ಲಿ ಇಟ್ಕೊಳ್ಬಹುದು ಅಲ್ವಾ ಇದೀಗ ಮುಂದಕ್ಕೆ ಇಷ್ಟು ನೀವು ಸಾಧನೆಯನ್ನು ಮಾಡಿದ್ರಿ ಸಾಧನೆಯನ್ನು ಮಾಡಿ ನಮ್ಮ ಈಗ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀರಾ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದ್ರೆ ವರ್ಷ ಅವರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇದೆ ಅವರ ಎಲ್ಲೆಲ್ಲಿ ಸಾಧನೆಯನ್ನು ಮಾಡಿದಿರಾ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ವಾಯ್ಸ್ ಆಫ್ ಆರಾಧನ ತಂಡ ಹಾಗೂ ಪದ್ಮಶ್ರೀ ಮೇಡಮ್ ಅವರು ಸೊ ಕೊನೆಯದಾಗಿ ನಮ್ಮ ವಾಯ್ಸ್ ಆಫ್ ಆರಾಧನ ತಂಡಕ್ಕೂ ಹಾಗೂ ಪದ್ಮಶ್ರೀ ಮೇಡಮ್ ಅವರು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಅವರ ತಂಡದ ಬಗ್ಗೆ ಏನು ಹೇಳಿಕ್ ಇಷ್ಟಪಡ್ತೀರಾ ತಂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ನನಗೆ ಎಲ್ಲ ಕಡೆ ಪ್ರೋಗ್ರಾಮ್ಸಲ್ಲಾದರೆ ಹೇಳ್ತಾರೆ ಕೊಡ್ತಾರೆ ನನಗೆ ಯಾವಾಗಲೂ ಮೋಟಿವೇಶನ್ ಮಾಡ್ತಾರೆ ಮತ್ತು ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಅಂದರೆ ನಮ್ಮ ವಾಯ್ಸ್ ಆಫ್ ಆರದನ ತಂಡದವರಿಗೆ ಯಾವತ್ತೂ ಕೂಡ ಪ್ರೋಗ್ರಾಮ್ ಕಮ್ಮಿ ಆದದೇ ಇಲ್ಲ ಎಷ್ಟು ಬೇಕಾದ್ರೂ ಪ್ರೋಗ್ರಾಮ್ಸ್ಗಳು ಸಿಗ್ತಾ ಇರ್ತದೆ ನಾವು ವೀಕ್ಷಕರ ಜೊತೆ ಬೆರಿತಾ ಇರ್ತೇವೆ ಸೊ ಒಂದು ಕಲಾವಿದ ಎಲ್ಲರ ಮನಸ್ಸಲ್ಲಿ ಇರಬೇಕು ಅಂತ ಹೇಳಿದರೆ ಅವನು ಜಾಸ್ತಿ ಹೆಚ್ಚಾಗಿ ವೀಕ್ಷಕರ ಜೊತೆ ಬೆರಿಬೇಕು ಅಂದರೆ ಕಲಾಭಿಮಾನಿಗಳ ಜೊತೆ ಬೆರಿಬೇಕು ಆಗ ಮಾತ್ರ ಅವನ ಮನಸ್ಸಿನಲ್ಲಿ ಇಡಲಿಕ್ಕೆ ಸಾಧ್ಯ ನಾವು ಒಂದು ತಿಂಗಳು ಮಾಡಿ ಇನ್ನು ನಾಲ್ಕನೇ ತಿಂಗಳಲ್ಲಿ ಮಾಡಿರೋದು ನಮಗೆ ನೆನಪಿರೋದಿಲ್ಲ ಆದರೆ ನಮ್ಮ ವಾಯ್ಸ್ ಆಫ್ ಆರಧನಾ ತಂಡದಲ್ಲಿ ಹಾಗೆ ಅಲ್ಲ ಪ್ರೋಗ್ರಾಮ್ಸ್ಗಳು ಪ್ರತಿ ವಾರ 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 ಪ್ರೋಗ್ರಾಮ್ಸ್ ಗಳು ಇರುತ್ತದೆ ಈಗ ನಮ್ಮ ಅಭಿಮತ ವಾಹಿನಿಯ ಕೊಡುವಂತಹ ಪ್ರತಿಭಾ ಲೋಕ ಕಾರ್ಯಕ್ರಮದಲ್ಲೂ ಹಾಗೆ ಅದೆಷ್ಟು ನಮ್ಮ ವಾಯ್ಸ್ ಆಫ್ ಆರ್ ತಂಡ ವಾರ ವಾರ ಬಂದು ಪ್ರತಿಭಾ ಪ್ರದರ್ಶನವನ್ನ ಮಾಡ್ತದೆ ಸೊ ಆದ್ದರಿಂದ ನೀವು ವಾಯ್ಸ್ ಆಫ್ ಆರ್ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದ್ರಿ ಸೊ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಆದಷ್ಟು ವೀಕ್ಷಕರು ನೋಡ್ತಾ ಇರ್ತಾರೆ ಮಕ್ಕಳು ನೋಡ್ತಾ ಇರ್ತಾರೆ ಪೇರೆಂಟ್ಸ್ನವರು ನೋಡ್ತಾ ಇರ್ತಾರೆ ಸೊ ಆದ್ದರಿಂದ ಅವರಿಗೆ ಏನಾದರೂ ಮಾತನ್ನು ಹೇಳಬೇಕು ಅಂತ ಹೇಳಿದರೆ ಕಿವಿ ಮಾತು ನಿಮಗೆ ಪೇರೆಂಟ್ಸ್ಗೆ ಹೇಳಬೇಕು ಅಂದರೆ ಪೇರೆಂಟ್ಸ್ಗೆ ಹೇಳ್ಬೋದು ಅಥವಾ ಮಕ್ಕಳಿಗೆ ಹೇಳಬೇಕಂದ್ರೆ ಮಕ್ಕಳಿಗೆ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ನಾನು ಒಂದೇ ಹೇಳ್ತೀನಿ ಎಲ್ಲ ಮಕ್ಕಳಿಗೆ ಅವರ ಆಸೆ ಇರುತ್ತಲ್ಲ ಅದನ್ನು ಪೂರ್ತಿ ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಬೇಕು ಪೇರೆಂಟ್ಸ್ ಸಪೋರ್ಟ್ ಮಾಡಿ ಯಾವತ್ತೂ ಖಾಲಿ ಎಜುಕೇಷನ್ ಅಂತ ಹೋಗಬೇಡಿ ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಜಾಯಿನ್ ಆಗಲಿಕ್ಕೆ ಬೇಡಿ ಓಕೆ ಹಾಗಾದರೆ ಎಲ್ಲ ಮಕ್ಕಳಿಗೆ ನೋಡ್ತಿರುವಂತಹ ಮಕ್ಕಳಿಗೆ ಕೂಡ ಅದೆಷ್ಟು ಆಸೆ ಇರ್ತದೆ ವರ್ಷಕ್ಕನಾಗೆ ನಾನು ಆಗಬೇಕು ಎಲ್ಲ ಆಸೆ ಇರ್ತದೆ ಬಟ್ ಪೇರೆಂಟ್ಸ್ಗಳು ಬಿಡೋದಿಲ್ಲ ಆದ್ದರಿಂದ ವರ್ಷ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಅವಕಾಶವನ್ನು ನೀಡಿ ಯಾಕೆ ಅಂತ ಹೇಳಿದರೆ ಅವರು ಕೂಡ ಸಾಧನೆ ಮಾಡ್ತೇನೆ ಅಂತ ಹೇಳಿ ಕೂಡ ಛಲದಲ್ಲಿ ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಮುಂದೊಂದು ದಿನ ಕೂಡ ಉನ್ನತವಾದಂತಹ ಸ್ಥಾನಕ್ಕೆ ಹೋಗಿ ಅವರು ಕೂಡ ಸಾಧನೆನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ವರ್ಷ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಸೊ ಕೊನೆಯದಾಗಿ ನೀವು ಇಲ್ಲಿ ಬಂದಿದ್ದೀರಾ ಈ ಎಲ್ಲ ಜನರಿಗೆ ನೀವು ನೀವು ತಿಳಿಸ್ತಾ ಅಂದ್ರೆ ನಿಮ್ಮ ಬಗ್ಗೆ ನೀವು ತಿಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಕಾರಣ ನಮ್ಮ ವಾಯ್ಸ್ ಆಫ್ ಆರ್ಧನ ನಿಮಗೆ ಈ ಚಾನ್ಸ್ ಕೊಟ್ಟಿದೆ ಅಂತ ಹೇಳಿದ್ರು ಕಾರಣ ಅದು ನಮ್ಮ ಅಭಿಮತ ವಾಹಿನಿ ಹಾಗೂ ಅಭಿಮತ ವಾಹಿನಿಯ ತಂಡ ಸೊ ನಮ್ಮ ಅಭಿಮತ ವಾಹಿನಿಗೆ ಹಾಗೂ ತಂಡದವರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೊದಲಿಗೆ ನನಗೆ ತುಂಬಾ ಧನ್ಯವಾದವನ್ನು ಹೇಳುತ್ತಿದ್ದೇನೆ ನನಗೆ ಈ ಅಪರ್ಚುನಿಟಿ ಕೊಟ್ಟದಕ್ಕೆ ಮತ್ತೆ ಓಕೆ ಅಷ್ಟೇ ಓಕೆ ಆಲ್ ಅವರ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ಸೊ ಓಕೆ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಮ್ಮ ಈ ಪ್ರತಿಭಾ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರತಿಭೆಯನ್ನು ಎಲ್ಲ ವೀಕ್ಷಕರಿಗೆ ತಿಳಿಸಿದ್ದೀರಾ ಸೊ ಮುಂದಕ್ಕೆ ಕೂಡ ಇನ್ನೂ ಉನ್ನತವಾದಂತಹ ಸ್ಥಾನಕ್ಕೆ ಬೆಳೆದು ಇನ್ನೂ ಉನ್ನತವಾದಂತಹ ಸ್ಥಾನದಲ್ಲಿ ನೀವು ಸಾಧನೆಯನ್ನು ಮಾಡಿ ಇನ್ನೂ ಉನ್ನತವಾದಂತಹ ಅವಕಾಶಗಳು ನಿಮ್ಮ ಮುಡಿಗೆ ಇರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಧನ್ಯವಾದ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಇಂದಿನ ವರ್ಷ ಅವರ ಕಲಾ ಜರ್ನಿ ಇಂಥದ್ದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ವಾರ ವಾರ ಪ್ರತಿಭಾ ಚುಕಿಗಳು ಕಾರ್ಯಕ್ರಮದ ಜೊತೆಗೆ ನಾವು ನಿಮ್ಮ ಜೊತೆ ಬರ್ತಾ ಇರ್ತೇವೆ ಸೊ ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇರಿ ಇದು ಅಭಿಮತ ಜನ ಮನದ ನಾಡಿ ಮಿಡಿತ